ಬಿಜೆಪಿ ಯಾವ ಕೋಟ್ ಹಾಕ್ಬೇಕು ಅಂತ ಜಯನಗರ ಜನ ಕೇಳ್ಬೇಕಾದ್ರೆ ಹೇಳ್ಬೋದಾ ತಾವು? ಯಾವ ಕಾರಣಕ್ಕೆ ಬಿಜೆಪಿ ಕೋಟ್ ಹಾಕ್ಬೇಕು ಅಂತ ಹೇಳ್ತೀರಾ? ದಯಮಾಡಿ ಜಯನಗರದ ಜನತೆಗೆ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ವಿಜಯಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದಾಗ ಜಯನಗರ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಅಂತ ಅವ್ರು ನೋಡಿದ್ದೀರ ನೀವು. ಒಬ್ಬ ಸೌಮ್ಯ ಸರಳ ಸಜ್ಜನ ವ್ಯಕ್ತಿ ಅಂತಂತಂತಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಂಥ ವಿಜಯಕುಮಾರ್ ಅವರು. ನಮಗೊಂದು ಹೆಮ್ಮೆ ಇದೆ, ನಿಮಗೂ ಒಂದು ಹೆಮ್ಮೆ ಇದೆ ನಮ್ಮ ವಿಜಯಕುಮಾರ್ ಅಂತ. ಇವತ್ತು ಏನು ಪರಿಸ್ಥಿತಿ ಆಗಿದೆ? ಆ ದೃಷ್ಟಿಯಿಂದ ಮತ್ತೆ ಯಾರೇ ಅಭ್ಯರ್ಥಿಯಾಗಲಿ ಇವತ್ತು ಬಿ ಜೆ ಪಿಯನ್ನು ಗೆಲ್ಲಿಸ್ಬೇಕು. ನಾವು ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ. ಎಸ್, ರಾಮಲಿಂಗ ರೆಡ್ಡಿ ಹಿಂದೆ ಜಯನಗರ ಶಾಸಕರಾಗ್ತಿರೋ ಅದಾದಮೇಲೆ ವಿಜಯಕುಮಾರ್ ಪ್ರತ್ಯೇಕ ವಿಂಗಡಣೆ ಆದಮೇಲೆ ಕಳೆ ಚುನಾವಣೆ ಸೋತಿದ್ದೀರಿ ಬಿ ಜೆ ಪಿಯವರು. 2023 ಚುನಾವಣೆ 220 ದಿನ 110 ದಿನ ಬಾಕಿ, ಬಿ ಜೆ ಪಿ ಗೆಲುವಿನ ಬಾವುಟ ಹಾರುತ್ತೆ. 100ಕ್ಕೆ ತುರ್ಭಾಗ ಆಗುತ್ತೆ. ನಾನು 100ಕ್ಕೆ ತುರ್ಭಾಗ ನಾನು ಟಿಕೆಟ್ ಕೇಳಿದ್ದೀನಿ. ನಮ್ಮ ಹೋರಾಟಗಳು ಹಿಂದೆ ನಾನು 30 ವರ್ಷದಿಂದ ಅನೇಕ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಆ ದೃಷ್ಟಿಯಿಂದ ಈ ಸಲ ನನಗೆ ಟಿಕೆಟ್ ಕೊಡಿ ಅಂತ ನಾನು ಕೇಳಿದ್ದೀನಿ. ನನ್ನ ಮನವಿಯನ್ನು ಹೈಕಮಾಂಡು ಪುರಸ್ಕಾರ ಮಾಡ್ತಾರೆ ನನಗೆ ಭರವಸೆ ಇದೆ. ಆದರೂ ಕೂಡ ಏನೇ ಆಗಲಿ ಯಾವುದೇ ಆಗಲಿ ನಾವು ಬಿ ಜೆ ಪಿಯನ್ನು ನಾವು ಗೆಲ್ಲಿಸ್ತೀವಿ ಸರ್.